ಆದರೆ ಅದರ ಮಧ್ಯದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನಾವು ನೋಡಿಕೊಂಡೆವು ಯಾರಂದರೆ ಅನೋಕನು ಆತನು ಮರಣವನ್ನು ಕಾಣದೆ ದೇವರ ಬಳಿಗೆ ಒಯ್ಯಲ್ಪಟ್ಟನು ಈಗ ನಾವು ಕಳೆದ ವಾರ ನಾವು ನೋಡಿಕೊಂಡಂತಹ ಕಡೆಯ ಹೆಸರು ಅದು ನೋಹ ಎಂಬುದಾಗಿ So we looked at the key 10 names of chapter 5, starting with Adam and ending with Noah. In that, we saw in their name and the meaning of the name, there's the gospel message in chapter 5. ಆ ಹತ್ತು ಹೆಸರುಗಳನ್ನ ನಾವು ನೋಡುವಾಗ ಆ ಹೆಸರುಗಳ ರಿಪ್ಲೇಸ್ ರಿಪೀಟ್ ಅಂಕಲ್ ನೈಮ್ಸ್ ಆಫ್ ಗಾಸ್ಪಲ್ ಮೆಸೇಜ್ ಆ ಹತ್ತು ಹೆಸರು ಹೆಸರುಗಳ ಹೆಸರುಗಳ ಅರ್ಥವನ್ನ ನಾವು ನೋಡುವಾಗ ಅದರಲ್ಲಿ ಈ ಒಂದು ಸ್ವಾರ್ಥ ಸಂದೇಶ ಅಡಗಿದೆ ನಿರಂಜನ್ ನಿರಂಜನ್ ಬ್ರದರ್ ಕೇಳ್ತಿಲ್ಲ ಯಾರ ಕೇಳಿಸಿಲ್ಲ ಬ್ರದರ್ ಬ್ರದರ್ ನಿಮ್ ವಾಯ್ಸ್ ಕೇಳ್ತಿಲ್ಲ ಓಕೆ ಆಡಮ್ ಮೀನ್ಸ್ ಮ್ಯಾನ್ ಹಲೋ ಕೇಳ್ತಾ ಇದೆಯಾ ನನ್ನ ಮಾತು ಹಲೋ ಕೇಳಿಸ್ತಾ ಇದೆಯಾ ಕೇಳ್ತಿದೆ ಕೇಳ್ತಿದೆ ಬ್ರದರ್ ಆ ಹತ್ತು ಜನ ವ್ಯಕ್ತಿಗಳ ಹೆಸರುಗಳ ಅರ್ಥವನ್ನ ನಾವು ನೋಡುವಾಗ ಅದರಲ್ಲಿ ಒಂದು ಸ್ವಾರ್ಥ ಸಂದೇಶ ಮೀನ್ಸ್ ಮ್ಯಾನ್ ನಿರಂಜನ್ ಕೇಳಿಸ್ತಾ ಇಲ್ವಾ ಹಲೋ ನಿರಂಜನ್

ಸೇತನು ಅಂದರೆ ನೇಮಿಸಲ್ಪಟ್ಟವನು ಈನೋಶ್ ಮೀನ್ಸ್ ಮೋರ್ಟಲ್ ಈನೋಶನು ಎಂಬುದಾಗಿ ಹೇಳುವಾಗ ಮರ್ತ್ಯನು ಕೇನಾನ್ ಮೀನ್ಸ್ ಸೋರೋಫುಲ್ ಕೇನಾನನು ಅಂದರೆ ದುಃಖದಿಂದ ಕೂಡಿದ ವ್ಯಕ್ತಿ ಮಹಾಲಿಯಲ್ ಮೀನ್ಸ್ ದ ಬ್ಲಸ್ಸಡ್ ಲಾರ್ಡ್ ಬ್ಲಸ್ಸಡ್ ಗಾಡ್ ಮಹಾಲೇಲನು ಅಂದರೆ ಅದರ ಅರ್ಥ ಆಶೀರ್ವಾದಿತ ಕರ್ತನು ಅಥವಾ ದೇವರು ಜಾರಿಡ್ ಮೀನ್ಸ್ ಶಲ್ ಕಮ್ ಡೌನ್ ಎರೆದನು ಎಂಬುದಾಗಿ ಹೇಳುವಾಗ ಆತನು ಬರುತ್ತಾನೆ ಮೀನ್ಸ್ ವಿಲ್ ಟೀಚ್ ಹನೋಕನು ಎಂಬುದಾಗಿ ಹೇಳುವಾಗ ಆತನು ನಮಗೆ ಬೋಧಿಸುತ್ತಾನೆ ಮೀನ್ಸ್ ಬ್ರಿಂಗ್ ಬೋಧಿಸುತ್ತಾನೆಥುಶಲ ಎಂದರೆ ಆತನ ಮರಣವು ತರುತ್ತದೆ ಲಾಮೇಕ್ ಮೀನ್ಸ್ ದ ಹದಾಸರಾದ ನು ಎಂಬುದಾಗಿ ಹೇಳುವಾಗ ಅಥಾಶ ಅಥವಾ ನಿರಾಶೆ ಮೀನ್ಸ್ ರೆಸ್ಟ್ ಕಂಫರ್ಟ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ವಿಶ್ರಾಂತಿ ಮತ್ತು ಸಂತೈಸುವಿಕೆ ಇಫ್ ಯು ಪುಟ್ ದಿಸ್ ಟುಗೆದರ್ ಐ ವಿಲ್ ರೀಟ್ ಸೈಟ್ ಇನ್ ಇಂಗ್ಲಿಷ್ ದೆನ್ ಐ ವಿಲ್ ಆಲ್ಸೋ ಟ್ರೈ ಟು ಸೈಟ್ ಇನ್ ಕನ್ನಡ ಓಕೆ ಮಾನವನು ಮಾನವನು ದುಃಖಕ್ಕಾಗಿ ಮರ್ತ್ಯನಾಗಿ ನಿಯಮಿಸಿದೆ ಆದರೆ ಆಶೀರ್ವಾದ ಹೊಂದಿದ ದೇವರು ಇಳಿದು ಬಂದು ಆದನೆ ನಮಗೆ ಬೋಧಿಸಿ ತನ್ನ ಮರಣದ ಮೂಲಕ ನಿರಾಶೆಯಲ್ಲಿರುವ ಜನರಿಗೆ ವಿಶ್ರಾಂತಿಯು ಆಧರಣೆಯು ಕೊಡುವನು ಸೊ ಇಫ್ ಯು ಅಮೇಸಿಂಗ್ ದಿಸ್ ನೇಮ್ಸ್ ಇಸ್

ಒಂದರಿಂದ ಎಂಟನೇ ವಚನಗಳವರೆಗೆ ದಯಮಾಡಿ ಓದಿಕೊಳ್ಳೋಣ ಜನರು ಹೆಚ್ಚುತ್ತ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಎಂಡರನ್ನಾಗಿ ಮಾಡಿಕೊಂಡರು ಆಗ ಯಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾದದರಿಂದ ಮೃತ್ಯರೇ ಅವರ ಆಯುಷ್ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಅಂದನು ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮನುಷ್ಯರನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಿಗಳು ಭೂಮಿಯ ಮೇಲಿದ್ದರು ಅನಂತರದಲ್ಲಿಯೂ ಇದ್ದರು ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತಾಪ ಪಟ್ಟು ತನ್ನ ಹೃದಯದಲ್ಲಿ ನಂದುಕೊಂಡನು ಮತ್ತು ಯಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತಾಪ ಹುಟ್ಟಿತು ಮನುಷ್ಯರಲ್ಲಿ ಮನುಷ್ಯರೊಂದಿಗೆ ಸಕಲ ಮೃಗ ಪಶ್ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು

ಆ ಒಂದು ಜಲಪ್ರಳಯಕ್ಕೆ ಕಾರಣವೇನು ಎಂಬುದನ್ನು ನಾವು ಮೊದಲು ಆರ್ಕ್ ನಂತರ ದೇವರು ನೋಹನಿಗೆ ಒಂದು ನಾವೆಯನ್ನು ಕಟ್ಟಲಿಕ್ಕೆ ಹೇಳಿದಂತಹ ಮಾತುಗಳು ಗಾಡ್ಸ್ ಆಫ್ ಅಂಡ್ ಫ್ಯಾಮಿಲಿ ದೇವರು ನೋಹ ಮತ್ತು ಆತನ ಕುಟುಂಬವನ್ನ ರಕ್ಷಿಸಿದ್ದು ವಿ ಸೋ ದ ಇನ್ಕ್ರೀಸಿಂಗ್ ಕರಪ್ಷನ್ ಆನ್ ಮತ್ತು ಭೂಮಿಯ ಮೇಲೆ ಭ್ರಷ್ಟತೆ ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ the time of noah is very important because jesus said before his coming the world will be like the times of noah so it's very important for us to study about the time of noah Would you please repeat uncle your voice is breaking up it is very important to study about this even because jesus said his coming days will be like the days of noah ನೋಹನ ಚರಿತ್ರೆಯನ್ನು ಅಥವಾ ನೋಹನ ಕಾಲದಲ್ಲಿ ಸಂಭವಿಸಿದ ಈ ಜಲಪ್ರಳಯದ ಕುರಿತಾಗಿ ನಾವು ಅಧ್ಯಯನ ಮಾಡುವಂಥದ್ದು ಅದು ಅತ್ಯಂತ ಪ್ರಾಮುಖ್ಯವಾದದ್ದು ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದನು ತಾನು ಎರಡನೇ ಸಾರಿ ಬರುವಾಗ ಅದು ನೋಹನ ದಿನಗಳ ಹಾಗೆ ಇರುವವು ಎಂಬುದಾಗಿ ಹೇಳಿದ್ದಾನೆ ಮೆಸೇಜ್ ಈ ಜಲಪ್ರಳಯದ ಸಂದೇಶ ಅದು ಅತ್ಯಂತ ಪ್ರಾಮುಖ್ಯವಾದದ್ದು ಫಾರ್ ಮೆನಿ Uh, Noah and the Ark is like a children's story. I have seen uh, Sunday school books that shows the Ark like a boat uh, and with the giraffe and the animals, you know, putting its neck outside, head outside, uh, like a comic book, you know, we have seen. ಥಿಂಗ್ಸ್ ಲೈಕ್ ನಾವು ಸಂಡೆ ಸ್ಕೂಲಿನಲ್ಲಿ ನೋಡುವಾಗ ಅಲ್ಲಿ ನೋಹ ಮತ್ತು ಆತನ ಚರಿತ್ರೆಯನ್ನು ನೋಡುವಾಗ ನೋಹನು ಮತ್ತು ಆ ನಾವೆ ನಾವೆಯಲ್ಲಿ ಅಜಿರಾಫೆ ಮತ್ತು ಪ್ರಾಣಿಗಳು ತಲೆಯನ್ನು ಹೊರಗೆ ಹಾಕಿರುವುದು ಈ ರೀತಿ ಮಕ್ಕಳಿಗೆ ಇಷ್ಟವಾಗುವ ರೀತಿಯಲ್ಲಿ ಒಂದು ಚಿತ್ರದ ರೀತಿಯಲ್ಲಿ ಚಿತ್ರಪಟದ ರೀತಿಯಲ್ಲಿ ಈತನ ಕಥೆಯನ್ನ ಹೇಳುವುದನ್ನ ನಾವು ನೋಡಿದ್ದೇವೆ ಆದ್ದರಿಂದ ಈ ಒಂದು ಸಂಗತಿಯನ್ನು ನಾವು ಅತ್ಯಂತ ಕಡೆಗಣಿಸಿರುವ ಕಾರಣ ಅದು ಈ ಜಲಪ್ರಳಯದ ಸಂದೇಶದಲ್ಲಿ ಅಡಗಿರುವ ಮಹತ್ವಕ್ಕೆ ಅತ್ಯಂತ ಕಡಿಮೆ ಅಥವಾ ಅಥವಾ ಅದನ್ನು ಹಗುರವಾಗಿ ಭಾವಿಸುವ ರೀತಿಯಲ್ಲಿ ಮಾಡಿದೆ ಆ ದಿನಗಳಲ್ಲಿ ಸಂಭವಿಸಿದಂತಹ ಒಂದು ಮಹಾ ಪ್ರಾಕೃತಿಕ ವಿಕೋಪ ಇದಾಗಿದೆ ಅಂಡ್ ದ ಸೆಕ್ಯುಲರ್ ವಿಲ್ ಮೆನ್ಷನ್ ಮತ್ತು ಈ ಪ್ರಾಪಂಚಿಕವಾದಂತಹ ಲೌಕಿಕವಾದಂತಹ ಚರಿತ್ರೆ ಇದನ್ನ ನಮೂದಿಸಿಲ್ಲ ಬಟ್ ಈವನ್ ದೆನ್ ಇಫ್ ಯು ಸ್ಟಡಿ ಮೆನಿ ಕಲ್ಚರ್ಸ್ ಲೈಕ್ ಬ್ಯಾಬಿಲೋನಿಯನ್ ಈವನ್ ಇಂಡಿಯನ್ ಕಲ್ಚರ್ ದೇರ್ ಆರ್ ಮಿಥೋಲಜಿಕಲ್ ಟಾಕ್ ಅಬೌಟ್ ಎ ಫ್ಲಡ್ ಒಂದು ಪ್ರಳಯ ಆಗಿದೆ ಎಂದ ಒಂದು ಕತೆ ಅನೇಕ ಸಂಸ್ಕೃತಿಗಳಲ್ಲಿ ಇದೆ ಆದರೆ ನಾವು ಅನೇಕ ಬ್ಯಾಬಿಲೋನಿಯಾ ಮತ್ತು ಭಾರತೀಯ ಸಂಸ್ಕೃತಿಯನ್ನು ನಾವು ನೋಡುವಾಗ ಅಲ್ಲಿ ಪುರಾಣಗಳಲ್ಲಿ ಜಲಪ್ರಳಯವಾಗಿದೆ ಎಂಬ ಕಥೆಯನ್ನು ಅವರು ಸಹ ಹೇಳುತ್ತಾರೆ ಸೊ ವಾಟ್ ಆಸ್ ದ ದ ಇವೆಂಟ್ ಆಫ್ ದ ಫ್ಲಡ್ ವಾಟ್ ಆಸ್ ಟಿ ಟೀ ಹಾಗಾದರೆ ಈ ಜಲಪ್ರಳಯವೆಂಬ ಈ ಘಟನೆ ನಮಗೆ ಏನನ್ನು ಬೋಧಿಸುತ್ತದೆ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಇಟ್ ಟಾಕ್ಸ್ ಅಬೌಟ್ ದ ಟೆರಿಬಲ್ ಡಿಪ್ರಾವಿಟಿ ಆಫ್ ಮ್ಯಾನ್ಸ್ ಮೋರಲ್ ಕರಪ್ಷನ್ ಮಾನವನ 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 ಆ ನೈತಿಕ ಭ್ರಷ್ಟತೆಯು ಅದು ಎಷ್ಟು ಹದಗೆಟ್ಟಿದೆ ಎಂಬುದರ ಕುರಿತಾಗಿ ನಮಗೆ ಅದು ಪ್ರಪ್ರಥಮವಾಗಿ ತಿಳಿಸುತ್ತದೆ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ ಹ್ಯೂಮನ್ ವಿಕೆಟ್ನೆಸ್ ವಾಸ್ ರಾಂಪೆಂಟ್ ಅನ್ಚೆಕ್ ಮಿತಿ ಮೀರಿದ ರೀತಿಯಲ್ಲಿ ಆನ್ ದಿ ಅರ್ತ್ ಇನ್ ದೋಸ್ ಡೇಸ್ ಆ ದಿನಗಳಲ್ಲಿ ಇತಿಹಾಸವನ್ನು ನೋಡುವಾಗ ಮಾನವನ ಕೆ ಭ್ರಷ್ಟತೆ ಅಥವಾ ಕೆಟ್ಟತನ ಅದು ಮಿತಿ ಮೀರಿ ಹೋಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಆರನೇ ವಚನದಲ್ಲಿ ನಾವು ನೋಡುವಾಗ ಆ ಮಾನವರ ದುಷ್ಟತನವು ಕೆಟ್ಟತನವು ಎಷ್ಟು ಹೆಚ್ಚಾಗಿ ಹೋಗಿತ್ತು ಅಂದರೆ ದೇವರಿಗೆ ಪಶ್ಚಾತ್ತಾಪವನ್ನು ಹುಟ್ಟಿಸುವ ರೀತಿಯಲ್ಲಿ ದೇವರು ದುಃಖ ಪಡುವ ರೀತಿಯಲ್ಲಿ ಅದು ಮಾಡಿತ್ತು ಎಂಬುದಾಗಿ ನಾವು ನೋಡ್ತೇವೆ ಆಫ್ ದ ಫ್ಲಡ್ ಇಮೋಷನ್ ದೇವರ ಇಮೋಷನ್ ರೀಡ್ ನಾವು ಈ ಒಂದು ಜಲಪ್ರಳಯದ ಘಟನೆಯಲ್ಲಿ ದೇವರ ಅತ್ಯಂತ ವಿರಳವಾಗಿ ನಾವು ಕಾಣುವಂತಹ ಆತನ ಆ ಭಾವನೆಯನ್ನ ನಾವು ನೋಡುತ್ತೇವೆ ಭಾವೋದ್ವೇಗದೊಳಗಾಗಿ ಆತನ ದುಃಖ ಪಡುವುದನ್ನು ನಾವು ನೋಡುತ್ತೇವೆ ಅವರ್ ಕ್ರಿಯೇಟರ್ ವಾಸ್ ಬೈ ಕ್ರಿಯೇಟೆಂಟೆಡ್ ಪಾಪದ ನಿಮಿತ್ತ ನಮ್ಮ ಸೃಷ್ಟಿಕರ್ತನು ದೇವರು ಆತನ ನಿರಾಶೆಗೊಳಗಾಗಿ ದುಃಖಕ್ಕೆ ಒಳಗಾದನು

ಟ್ರೂತ್ ಅಬೌಟ್ ಗಾಡ್ಸ್ ಜಡ್ ಎರಡನೆಯ ಸತ್ಯಾಂಶವೇನೆಂದರೆ ದೇವರ ನ್ಯಾಯ ತೀರ್ಪಿನ ಸತ್ಯಾಂಶ ಸೆಕೆಂಡ್ ತ್ರೀ ಟು ಸೆವೆನ್ ಅಬೌಟ್ ದಿಸ್ ಅಕೌಂಟ್ ಎರಡು ಪೇತನ ಪತ್ರಿಕೆ ಮೂರನೇ ಅಧ್ಯಾಯ ಮೂರರಿಂದ ಏಳನೇ ವಚನವು ಈ ಒಂದು ಘಟನೆಯ ಮರುಕಳಿಕೆಯಾಗಿದೆ ಅಥವಾ ಮರುಜ್ಞಾಪಕವನ್ನು ಕೊಡುತ್ತದೆ

ಎರಡು ಪೇತ್ರ ಮೂರನೇ ಅಧ್ಯಾಯ ಮೂರರಿಂದ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾತಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಂದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಬೇಕು ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರೂ ತಿಳಿದಿರಬೇಕೆಂದು ಮರೆತು ಬಿಡುತ್ತಾರೆ ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ಹಿಯರ್ ಹೋಳಿ ಸ್ಪಿರಿಟ್ ತ್ರೂ ಪೀಟರ್ ಇಸ್ ರೈಟಿಂಗ್ ಅಬೌಟ್ ದ ವರ್ಲ್ಡ್ ಆಫ್ ದಿ ಅನ್ಗಾಡ್ಲಿ ಇನ್ ದೋಸ್ ಡೇಸ್ ಅಂಡ್ ಹೌ ಗಾಡ್ ರೆಸ್ಪಾಂಡ್ ಟು ದ ಗ್ರೋಸ್ ವಿಕಟ್ನೆಸ್ ಇಲ್ಲಿ ಪವಿತ್ರಾತ್ಮನು ಆತ್ಮನು ಪೇತ್ರನ ಮೂಲಕ ಬರೆಯುತ್ತಿದ್ದಾನೆ ಏನೆಂದರೆ ಆ ದಿನದಲ್ಲಿದ್ದಂತಹ ಜನರ ಆ ದುಷ್ಟತನ ಎಷ್ಟು ಹೆಚ್ಚಾಗಿತ್ತು ಎಂಬುದನ್ನು ಮತ್ತು ದೇವರು ಹೇಗೆ ದುಃಖಗೊಂಡರು ಎಂಬುದನ್ನು ನಮಗೆ ಮತ್ತು ಅದಕ್ಕೆ ದೇವರು ತೆಗೆದುಕೊಂಡಂತಹ ನಿರ್ಧಾರ ತೀರ್ಮಾನ ಏನು ಎಂಬುದನ್ನು ನಮಗೆ ತಿಳಿಸುತ್ತಿದೆ ಮತ್ತು ಆ ಇತಿಹಾಸದ ಮೂಲಕ ಭಕ್ತಿಹೀನತೆಗೆ ಎಂತಹ ಸಂಭವ ಸಂಗತಿ ಸಂಭವಿಸುತ್ತದೆ ಮುಂದೆ ಎಂಬುದನ್ನು ನಮಗೆ ಎಚ್ಚರಿಕೆಯಾಗಿ ಕೊಡಲ್ಪಟ್ಟಿದೆ

ಆ ನಾವು ಇತಿಹಾಸದಲ್ಲಿ ನೋಡುವಂತಹ ಬೇರೆ ಎಲ್ಲ ಪ್ರಾಕೃತಿಕ ವಿಕೋಪಗಳ ರೀತಿಯಲ್ಲಿಯೇ ಈ ಜಲಪ್ರಳಯವು ಕೂಡ ಅತ್ಯಂತ ಗಂಭೀರವಾದಂತಹ ಭಯಂಕರವಾದಂತಹ ಜಲಪ್ರಳಯವಾಗಿದೆ ಮಕ್ಕಳಿಗೆ ಹೇಳಿಕೊಡುವಂತಹ ಕಥೆಯ ರೀತಿಯಲ್ಲಿ ಅದನ್ನ ಕಡೆಗಣಿಸಿ ಅದನ್ನ ಅಲ್ಲಗಳೆಯುವುದು ಸರಿಯಿಲ್ಲ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಐ ವಿಲ್ ಡಿಸ್ಟ್ರಾಯ್ ಸೆವೆನ್ ಏಳನೇ ವಚನವನ್ನು ನಾವು ನೋಡುವಾಗ ದೇವರು ಸರಳ ಭಾಷೆಯಲ್ಲಿ ತನ್ನ ನೇರ ನುಡಿಯಿಂದ ತಾನು ನ್ಯಾಯ ತೀರ್ಪನ್ನು ಕೊಟ್ಟಿದ್ದಾನೆ ಅದೇನೆಂದರೆ ನಾನು ನಾಶ ಮಾಡಿ ಮಾಡಿಬಿಡುವೆನು ಗಾಡ್ ಕ್ರಿಯೇಟರ್ ಗಾಡ್ ಹ್ಯಾಸ್ ದ ರೈಟ್ ಟು ಡಿಸ್ಟ್ರಾಯ್ ವೆನ್ ಸಿನ್ ಬಿಕಮ್ ರಾಮ್ ಸೃಷ್ಟಿಕರ್ತನಾದಂತಹ ದೇವರು ಪಾಪವು ಅದು ಅತಿ ಘೋರವಾದಾಗ ಅದನ್ನು ನಾಶ ಮಾಡುವಂತಹ ಅಧಿಕಾರವನ್ನು ಹೊಂದಿದ್ದಾನೆ ಇನ್ ಮೆನಿ ರಿಲಿಜಿಯನ್ಸ್ ಲೈಕ್ ಹಿಂದೂಯಿಸಂ ಕ್ರಿಯೇಟರ್ ಈಸ್ ಒನ್ ಗಾಡ್ ಡಿಸ್ಟ್ರಾಯರ್ ಇಸ್ ಅನದರ್ ಗಾಡ್ ಅನೇಕ ಸಂಸ್ಕೃತಿಗಳಲ್ಲಿ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ನಾವು ನೋಡುವಾಗ ಸೃಷ್ಟಿಕರ್ತನೆ ಒಬ್ಬನು ನಾಶ ಮಾಡುವ ದೇವರೇ ಒಬ್ಬನು ಎಂಬುದಾಗಿ ಹೇಳುತ್ತಾರೆ ಆದರೆ ಸತ್ಯವೇದ ಪ್ರಕಾರ ಸೃಷ್ಟಿಕರ್ತನು ಆತನೇ ನಾಶ ಮಾಡುವ ಆತನು ಆತನೇ ನ್ಯಾಯಾಧಿಪತಿ ಗಾಡ್ ಪರಿಶುದ್ಧನಾದಂಥ ದೇವರು ಎಂದಿಗೂ ಪಾಪವನ್ನು ಸಹಿಸಿಕೊಳ್ಳಲಾರನು ಪಾಪದ ಕುರಿತಾಗಿ ಲಘು ಭಾವನೆಯನ್ನು ಹೊಂದಲಾರನು ಇಟ್ ಹ್ಯಾಡ್ ಇಟ್ ಗಾಡ್ ಆಫ್ ಜಸ್ಟಿಸ್ ವಿಲ್ಡ್ ಪಾಪವೆಂಬಂತಹ ಅನ್ಯಾಯಕ್ಕೆ ಆತನು ನ್ಯಾಯ ತೀರಿಸಲೇಬೇಕು ಅದಕ್ಕೆ ಶಿಕ್ಷೆಯನ್ನ ವಿಧಿಸಲೇಬೇಕು ಯಾಕಂದ್ರೆ ದೇವರು ಅನ್ಯಾಯಗಾರನಲ್ಲ ವೆನ್ ವಿ ರೀಡ್ ದಿ ಅಕೌಂಟ್ ಆಫ್ ನೋವಾಬಲ್ ಲಾಸ್ ಆಫ್ ಲೈಫ್ ನಾವು ನೋಹನ ಚರಿತ್ರೆಯನ್ನ ಓದುವಾಗ ಅಲ್ಲಿ ಆದಂತಹ ಜೀವಗಳ ನಷ್ಟವನ್ನೇ ನಾವು ಎಣಿಸದೆ ಅದನ್ನ ಕಡೆಗಣಿಸುತ್ತೇವೆ ನಾರ್ಮಲಿ ವಿ ಓನ್ಲಿ ಲುಕ್ ಅಟ್ ದ ಬೋಟ್ ನೋವಾ ಅಂಡ್ ದ ಆನಿಮಲ್ಸ್ ಬಟ್ ದೇರ್ ಇಸ್ ವಿ ಫರ್ಗೆಟ್ ದ ಗ್ರೇಟ್ ಫ್ಲಡ್ ವಾಟರ್ ಬಿಲೋ ದ ಆರ್ಕ್ ಅಂಡ್ ಇಟ್ ಟುಕ್ ಮೇ ಬಿ ಮಿಲಿಯನ್ಸ್ ಅವೇ ಟು ಇಟರ್ನಲ್ ಡೆತ್ ನಾವು ನೋಡುವಾಗ ನೋಹನ ಚರಿತ್ರೆಯಲ್ಲಿ ಕೇವಲ ನೋಹನನ್ನು ಆತನ ನಾವೇನು ನಾವು ನೋಡುತ್ತೇವೆ ಅದರಲ್ಲಿ ಇದ್ದಂತಹ ಪ್ರಾಣಿಗಳ ಕಡೆಗೆ ನಮ್ಮ ದೃಷ್ಟಿ ಹೋಗುತ್ತದೆ ಆದರೆ ಆ ನಾವೆಯ ಕೆಳಗಿದ್ದಂತಹ ಜಲಪ್ರಳಯ ಸುಮಾರು ಕೋಟ್ಯಾಂತರ ಜನರನ್ನ ಶಾಶ್ವತವಾದಂತಹ ನಾಶನಕ್ಕೆ ದೂಡಿತು ಎಂಬುದನ್ನು ಮರೆತು ಬಿಡುತ್ತೇವೆ ದ್ರೌಂಡಿಂಗ್ ಇಸ್ ಎ ಫಿಯರ್ ಫ್ರೂ ಮುಳುಗಿ ಹೋಗೋದು ನೀರಲ್ಲಿ ಮುಳುಗಿ ಹೋಗುವಂತದ್ದು ಅದು ಭಯಂಕರವಾದಂತಹ ಸಂಗತಿಯಾಗಿದೆ ನೀರಿನಲ್ಲಿ ಐ ಡಾಟ್ ನೋ ಐ ಡಾನ್ಟ್ ನೋಟ್ ಸ್ವಿಮ್ಮಿಂಗ್ ಬಟ್ ಐ ಹಾರ್ಡ್ ಸಮ್ ಎಕ್ಸ್ಪೀರಿಯನ್ಸ್ ಆಫ್ ಡ್ರೌಂಡಿಂಗ್ ಫಾರ್ ಎ ಫ್ಯೂ ಸೆಕೆಂಡ್ಸ್ ಆ್ಯಂಡ್

ಐ ರಿಮೆಂಬರ್ ದ ದ ದ ಸಿವಿಯರಿಟಿ ಆಫ್ ಲೈಫ್ ಡ್ರೌಂಡ್ ಫ್ಯೂ ಇಯರ್ಸ್ ಬ್ಯಾಕ್ ಕೆಲವು ವರ್ಷಗಳ ಹಿಂದೆ ನಾನು ದತ್ತು ತೆಗೆದುಕೊಂಡಿದ್ದಂತಹ ನನ್ನ ಮಗನು ಮಳವಳ್ಳಿ ಸಮೀಪ ತಲಕಾಡಿನ ಕಾವೇರಿ ನದಿಯಲ್ಲಿ ಮುಳುಗಿ ಸತ್ತು ಹೋದದ್ದು ನನ್ನ ಜ್ಞಾಪಕಕ್ಕಿದೆ ಆ ಒಂದು ಜೀವದ ನಷ್ಟ ನಮಗೆ ಎಷ್ಟು ದುಃಖವನ್ನು ತರಬಲ್ಲದಾದರೆ ಆ ಕೋಟ್ಯಂತರ ಜೀವಿಗಳ ನಷ್ಟವೂ ಇದೆ ಅವರಿಗೆ ಎಷ್ಟು ದುಃಖವನ್ನು ತರಬಹುದು ಇಟ್ವಾಸ್ ಮಲ್ಟಿಪ್ಲೈ ದಟ್ ವಿತ್ ನಿಂಗ್ ಇನ್ ದಟ್ ಕೇವಲ ಒಂದು ವ್ಯಕ್ತಿಯ ನೀರಿನಲ್ಲಿ ಮುಳುಗಿದ್ದು ನಮಗೆ ಎಷ್ಟು ದುಃಖ ತರುವುದಾದರೆ ಅದನ್ನು ನಾವು ಕೋಟ್ಯಾಂತರ ವ್ಯಕ್ತಿಗಳಿಗೆ ಗುಣ ಗುಣಿಸುವುದಾದರೆ ಅದು ಎಷ್ಟು ದುಃಖಕರವಾದ ಸಂಗತಿ ಬಿಲೋ ದ ಆರ್ಕ್ ಆಫ್ ಸಿನ್ನರ್ಸ್ ರಿಯಲ್ ಪೀಪಲ್ ಎಂಟರಿಂಗ್ ಆರ್ಕ್ಟರಿಂಗ್ ಫುಲ್ ಇಟರ್ನಿಟಿ ಆ ನಾವೆಯ ಕೆಳಗಡೆ ನಿಜವಾದಂತಹ ಜೀವವುಳ್ಳಂತಹ ಜನರು ಶಾಶ್ವತವಾದಂತಹ ತೀರ್ಪಿಗೆ ಒಳಗಾಗಿ ಜಲಪ್ರಳಯದ ಮೂಲಕ ನಾಶನಕ್ಕೆ ಪ್ರವೇಶಿಸುತ್ತಿದ್ದರು ನಮ್ಮ ಮಕ್ಕಳಿಗೆ ಸಂಡೇ ಸ್ಕೂಲಿನಲ್ಲಿ ಈ ನೋಹನ ಚರಿತ್ರೆಯನ್ನು ಹೇಳುವಾಗ ಅಥವಾ ನಾವು ಇದರ ಅಧ್ಯಯನವನ್ನು ಮಾಡುವಾಗ ಅದು ಅತ್ಯಂತ ಗಂಭೀರವಾದ ಸಂಗತಿ ಎಂದು ಪರಿಗಣಿಸಬೇಕು ದ್ ಈ ಜಲಪ್ರಳಯದ ಮೂಲಕ ನಮಗೆ ಇನ್ನೊಂದು ಸಂಗತಿಯು ಜ್ಞಾಪಕಕ್ಕೆ ಬರುತ್ತದೆ ಏನೆಂದರೆ ದೇವರ ಕೃಪೆ ಮತ್ತು ಪ್ರೀತಿ ಅದು ಎಷ್ಟು ಅಪಾರವಾದದ್ದು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ ಇನ್ ವಿ ಸೋ ಫೌಂಡ್ ಗ್ರೇಸ್ ಐಸ್ ಆಫ್ ದ ಎಂಟನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ದೇವರ ದೃಷ್ಟಿಯಲ್ಲಿ ನೋಹನಿಗೆ ದಯವು ದೊರಕಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಮಾನವ ಮಾನವಕುಲಕ್ಕೆ ದೇವರು ತನ್ನ ಉಗ್ರ ಕೋಪವನ್ನ ಸಲ್ಲಿಸಿ ಉಗ್ರ ಕೋಪದ ಮೂಲಕ ಅವರನ್ನು ನಾಶ ಮಾಡುವ ಅವಶ್ಯಕತೆ ಇದ್ದರೂ ಸಹ ಆತನು ಹಾಗೆ ಮಾಡದೆ ಇನ್ನೂ ಅವರನ್ನ ಸಹಿಸಿಕೊಂಡಿದ್ದಾನೆ ಕ್ರೈಸ್ಟ್ ಈ ಒಂದು ನೋಹನ ಚರಿತ್ರೆಯು ಅದು ಯೇಸು ಕ್ರಿಸ್ತನ ಮೂಲಕ ದೇವರು ಮುಂದೆ ತರಲಿಕ್ಕಿರುವಂತಹ ಅತ್ಯಂತ ವಿಶೇಷವಾದಂತಹ ದೊಡ್ಡ ರಕ್ಷಣೆಯ ಒಂದು ಮುನ್ಸೂಚನೆ ಆಗಿದೆ ಅಷ್ಟೇ ಲಾಂಗ್ ಆಫ್ಟರ್ ದ ಫ್ಲಡ್ ವಾಟರ್ ರೈಟ್ ವುಡ್ ಎಗೈನ್ ಕಂಟಿನ್ಯೂ ಇನ್ ಇಟ್ ಸಿನ್ಯನ್ ಆ ಜಲಪ್ರಳಯದ ನೀರು ಕಡಿಮೆಯಾಗಿ ಇಂಗಿ ಹೋದ ಅನೇಕ ವರ್ಷಗಳ ನಂತರ ಮಾನವರ ಪಾಪವು ಮತ್ತೆ ಅದು ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ ಗಾಡ್ ವುಡ್ ದ ಜಸ್ಟ್ ಪೆನಾಲಿಟಿ ಕಂಟಿನ್ಯೂರ್ ಸಿನ್ ದಟ್ ಇಸ್ ಡೆತ್ ಮತ್ತು ದೇವರು ಆ ಪಾಪಕ್ಕೆ ವಿಧಿಸಬೇಕಾದಂತಹ ನ್ಯಾಯವಾದಂತಹ ತೀರ್ಪು ಅದೇನೆಂದರೆ ಮರಣ ವಿಧಿಸುವ ಅವಶ್ಯಕತೆ ಇತ್ತು ಯಾಕಂದ್ರೆ ಪಾಪದ ಸಂಬಳ ಅದು ಮರಣ ಬಟ್ ದ ನೆಕ್ಸ್ಟ್ ಟೈಮ್ ವಿಲ್ ಮರಣಕ್ ಆದರೆ ಈಗ ಇನ್ನೊಂದು ನಾವೆಯನ್ನ ಒದಗಿಸುವ ಬದಲು ದೇವರು ತನ್ನ ಮಗನನ್ನೇ ರಕ್ಷಕನನ್ನಾಗಿ ಒದಗಿಸಿಕೊಟ್ಟನು we read in john 3.16 god so loved the world that he gave his only son now in acts chapter 4 verse 12 we read that there's no other name by which a man can be saved under the heaven above the earth no other name except the name of the lord jesus ಅಪೋಸ್ತಲರ ಕೃತ್ಯ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಆ ಹೆಸರಿನಿಂದಲೇ ಹೊರತು ಅಂದರೆ ಕ್ರಿಸ್ತನೆಂಬ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಭೂಮಿಯ ಮೇಲೆ ಯಾವ ಹೆಸರಿನಿಂದಲೂ ರಕ್ಷಣೆ ದೊರೆಯುವುದಿಲ್ಲ ಅಂಕಲ್ ಐ ಕ್ಯಾನ್ ಹಿಯರ್ ಯು ಅಂಕಲ್ निरजन अंकल निरंजन यू अंकल मोस्टली और क्या टाइम में ना पता एस अंकल आई कैन हियर यू हेलो अंकल आई कैन हियर यू नरेंद्र कैन यू हियर मी एस अंकल केल्स तो अंकल बता मोस्टली और केल्स तो ऐलान सकते हैं बता आओ दो और एक्सिट आगे मत जाइना बिल्कुल

ಎರಡನೆಯ ಬಾರಿ ದೇವರು ಇನ್ನೊಂದು ನಾವೆಯ ಬದಲಾಗಿ ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು ತನ್ನ ಕೋಪವನ್ನು ತಾಳಿಕೊಳ್ಳಲು ದನ್ ದಟ್ ಇಸ್ ನಾಟ್ ಜಸ್ಟ್ ಫಾರ್ ಒನ್ ಲಾಸ್ಟಿಂಗ್ ಲೈಫ್ ಅದು ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ ಬದಲಾಗಿ ಈ ಲೋಕದಲ್ಲಿರುವಂತಹ ಎಲ್ಲಾ ಜನರಿಗೂ ಆತನಲ್ಲಿ ನಂಬುವಂತಹ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಎಂದು ಆತನನ್ನು ಕಳುಹಿಸಿಕೊಟ್ಟನು ಬಿಫೋರ್ ವಿ ಗೋ ಫರ್ದರ್ ಇನ್ ಚಾಪ್ಟರ್ ಸಿಕ್ಸ್ ಸ್ಟಡಿ ಲೆಟ್ ಮಿ ಆಸ್ಕ್ ಯು ದರ್ ಇಸ್ ಎನಿ ಒನ್ ಲಿಸನಿಂಗ್ ಟು ಮೀ ಲಿಸನಿಂಗ್ ಟು ವಾಸ್ ಆರ್ ಯು ಶೂರ್ ಯು ಆರ್ ಸೇಫ್ ಫ್ರಮ್ ದ ರಾತ್ ಟು ಕಮ್ ಆರನೇ ಅಧ್ಯಾಯಕ್ಕೆ ನಾವು ಮುಂದುವರಿಯುವಂತ ಮುಂಚೆ ನಮ್ಮಲ್ಲಿ ಕೂಡಿ ಬಂದಿರುವ ಎಲ್ಲ ಎಲ್ಲರಿಗೂ ನಾನು ಕೇಳುವುದೇನೆಂದ್ರೆ ನಿಮ್ಮಲ್ಲಿ ಯಾರಾದರೂ ಇನ್ನು ದೇವರ ಕೋಪದಿಂದ ತಕ್ಕಿ ತಪ್ಪಿಸಿಕೊಂಡಿದ್ದೇನೆ ಎಂಬಂತ ಭರವಸೆ ಉಂಟು ನಿಮಗೆ ಇಲ್ಲವಾದರೆ ನೀವು ಈಗಲೇ ಪಟ್ಟು ದೇವರ ಸುವಾರ್ತೆಯಲ್ಲಿ ನಂಬಿಕೆ ಇಡಬೇಕು ಲೈಕ್ ದ ಡ್ರೌನಿಂಗ್ ಇನ್ ದ ಫ್ಲಡ್ಸ್ ಆಫ್ ಲೇಕ್ ಆಫ್ ಫೈರ್ ವಿಚ್ ವಿಲ್ ನೆವರ್ ಬಿ ಕ್ವಂಚ್ ಆ ನೋಹನ ಕಾಲದಲ್ಲಿ ಜನರು ಹೇಗೆ ನೀರಿನ ಆ ಪ್ರಳಯದಲ್ಲಿ ಮುಳುಗಿ ಹೋದರು ಅದೇ ರೀತಿಯಲ್ಲಿ ಎಂದಿಗೂ ಆರಿ ಹೋಗದಂತಹ ಬೆಂಕಿಯ ಕೆರೆಯು ಹೊಂದಿದೆ ಅಲ್ಲಿ ಬೆಂಕಿಯು ಆರುವುದೇ ಇಲ್ಲ ಮತ್ತಾಯನ ಸ್ವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತೇಳರಿಂದ ನಲವತ್ತೈದನೇ ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಹೇಳಿದನು ತನ್ನ ಎರಡನೇ ಬರುಣದ ದಿನವು ಅದು ನೋಹನ ದಿನದಲ್ಲಿ ಇದ್ದ ಹಾಗೆ ಇರುವವು ಎಂಬುದಾಗಿ ಟು ಅಂಡ್ ವಿ ರೀಡ್ ದಟ್ ಮಲ್ಟಿಪ್ಲೈಡ್ ಆರನೇ ಒಂದನೇ ವಚನಕ್ಕೆ ಬರುವಾಗ ಅಲ್ಲಿ ಜನಸಂಖ್ಯೆ ಅದು ಹೆಚ್ಚಾಯಿತು ಭೂಮಿ ಮೇಲೆ ಎಂಬುದಾಗಿ ನಾವು ನೋಡುತ್ತೇವೆ ನಥಿಂಗ್ ರಾಂಗ್ ಇನ್ ಪಾಪ್ಯುಲೇಷನ್ ಬಿಕಮಿಂಗ್ ಮೋರ್ ಬಿಕಾಸ್ ಇಟ್ ಈಸ್ ಅಕೋರ್ಡಿಂಗ್ ಟು ದ ಕಮ್ಯಾಂಡ್ ಗಿವನ್ ಇನ್ ಜೆನಿಸಿಸ್ ಒನ್ ಅರ್ಥ್

ಆದ್ದರಿಂದಲೇ ಮನುಷ್ಯರು ಅನೇಕ ಆ ಫ್ಯಾಮಿಲಿ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡುತ್ತಿದ್ದಾರೆ ನಮಗೆ ಎರಡು ನಮ್ಮ ಎರಡು ನಮಗೆ ನಮ್ ಇಬ್ಬರಿಗೆ ಒಂದು ಎಂಬುದಾಗಿ ಅಥವಾ ಇನ್ನು ಮುಂದೆ ನಮ್ಮಿಬ್ಬರಿಗೆ ಒಂದು ಬೇಡ ಎಂಬುದಾಗಿ ಅನೇಕ ಯೋಜನೆಗಳನ್ನ ನಾವು ನೋಡುತ್ತಿದ್ದೇವೆ ಇನ್ ಕಂಟ್ರೀಸ್ ಲೈಕ್ ಚೈನಾ ಅಂಡ್ ಜಪಾನ್ ಅಂಡ್ ಸಮ್ ಯುರೋಪಿಯನ್ ಕಂಟ್ರೀಸ್ ಚೈನಾ ದೇ ಹ್ಯಾಡ್ ಚೈಲ್ಡ್ ಪಾಲಿಸಿ

ನೀಡ್ಸ್ ಈಗ ಆ ದೇಶಗಳನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ ಸಲುವಾಗಿ ಅಲ್ಲಿ ಚಿಕ್ಕ ವಯಸ್ಸಿನ ಅಥವಾ ಯೌವನಸ್ಥ ವಯಸ್ಸಿನ ಜನರ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ವಯಸ್ಸಾದವರ ಕಡೆಗೆ ಗಮನ ಹರಿಸಲು ಅಥವಾ ಅವರನ್ನು ನೋಡಿಕೊಳ್ಳಲು ಜನಸಂಖ್ಯೆ ಕಡಿಮೆ ಆಗಿದೆ ಕಂಟ್ರಿ ಲೈಕ್ ಜಪಾನ್ ದ ಸೀನಿಯರ್ ಆರ್ ಅಂಡ್ ದ ಯಂಗ್ ಪೀಪಲ್ ಆರ್ ಲೆಸ್ ಇಟ್ಸ್ ಬಿಗ್ ಪ್ರಾಬ್ಲಮ್ ಫಾರ್ ಕಂಟ್ರೀಸ್ ಬಿಕಾಸ್ ಪಾಪ್ಯುಲೇಷನ್ ಆ ಜಪಾನ್ ರೀತಿಯ ದೇಶಗಳನ್ನು ನಾವು ನೋಡುವಾಗ ಅಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಯೌವನಸ್ಥರ ಸಂಖ್ಯೆ ಕಡಿಮೆ ಆಗಿದೆ ಆದ್ದರಿಂದ ಈ ಲೋಕವು ಜನಸಂಖ್ಯೆಯೇ ಅದು ಸಮಸ್ಯೆಗೆ ಕಾರಣ ಎಂಬುದಾಗಿ ಯೋಚಿಸುತ್ತದೆ ಗಾಡ್ ಹೂ ಕ್ರಿಯೇಟೆಡ್ ದಿ ಅರ್ತ್ ಕಮ್ಯಾಂಡ್ ಟು ಫಿಲ್ ದಿರ್ತ್ ಇಸ್ ಟು ಪ್ರೊವೈಡ್ ಸಿ ದ ಕರಪ್ಷನ್ ಆಫ್ ಮ್ಯಾನ್ ದ ಗವರ್ಮೆಂಟ್ಸ್ ಕರಪ್ಷನ್ ಫ್ಲಾಕಿಂಗ್ ಟು ದ ಸಿಟೀಸ್ ಸೃಷ್ಟಿಕರ್ತನಾದಂತಹ ದೇವರಿಗೆ ಎಲ್ಲಾ ಜನರಿಗೂ ಒದಗಿಸುವ ಅವಶ್ಯಕತೆಯುಂಟು ಯಾಕಂದರೆ ಆತನೇ ಆಶೀರ್ವದಿಸಿದನು ಭೂಮಿಯನ್ನು ತುಂಬಿಕೊಳ್ಳಿರಿ ಹೆಚ್ಚಿರಿ ವೃದ್ಧಿಯಾಗಿರಿ ಎಂಬುದಾಗಿ ಆಶೀರ್ವದಿಸಿದನು ಆದ್ರೆ ಈ ಲೋಕದ ಜನರು ಆ ಅದನ್ನ ಸಮಸ್ಯೆಯನ್ನಾಗಿ ಮಾಡಿಕೊಂಡಿದ್ದಾರೆ ಸಿಟಿಗಳಿಗೆ ಅಥವಾ ನಗರ ಪ್ರದೇಶಗಳಿಗೆ ಹೆಚ್ಚಾಗಿ ಜನಸಂಖ್ಯೆ ಜನರು ಬಂದು ಸೇರುವುದು ಈ ರೀತಿ ಅನೇಕ ಸಮಸ್ಯೆಗಳು ಕಾರಣವಾಗಿವೆ

ಈ ಒಂದು ಈ ಚರಿತ್ರೆಯಲ್ಲಿ ಈ ಸಮಯದ ಒಟ್ಟಿಗೆ ಹೊತ್ತಿಗೆ ಅನೋಹನ ಕಾಲದ ಹೊತ್ತಿಗೆ ದೊಡ್ಡ ಜನಸಂಖ್ಯೆ ಜ ಲೋಕದಲ್ಲಿ ತುಂಬಿರುವುದನ್ನು ನಾವು ನೋಡುತ್ತಿದ್ದೇವೆ ಇನ್ ದಿಲ್ ಇನ್ ದ ಮಿಲಿನೇಮ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ರೈನ್ಪರಸ್ ಟೈಮ್ ಬಿ ಮಲ್ಟಿಪ್ಲಿಕೇಶನ್ ಆಫ್ ಪಾಪ್ಯುಲೇಷನ್ ಇನ್ ದರ್ತ್ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಒಂದು ಸಾವಿರ ವರ್ಷದ ಆಳ್ವಿಕೆಯನ್ನ ನಡೆಸುವಾಗ ಭೂಮಿಯ ಮೇಲೆ ಜನರು ಅದು ಹೆಚ್ಚಾಗುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಹಿಯರ್ ವಿ ರೀಡ್ ನೋಡುತ್ತೇವೆಸ್ ಆಫ್ ಗಾಡ್ ಡಾಟರ್ಸ್ ಆಫ್ ಮ್ಯಾನ್ ಇಲ್ಲಿ ದೇವಪುತ್ರರು ಮನುಷ್ಯ ಪುತ್ರಿಯರು ಎಂಬುದಾಗಿ ನಾವು ನೋಡುತ್ತೇವೆ ಅಂಡ್ ಆರ್ ಡಿಫರೆಂಟ್ ವ್ಯೂಸ್ ಅಬೌಟ್ ದೇವಪುತ್ರರು ಮತ್ತು ಮನುಷ್ಯ ಪುತ್ರಿಯರು ಅಂದರೆ ಯಾರು ಎಂಬುದಾಗಿ ಅನೇಕ ಅಭಿಪ್ರಾಯಗಳುಂಟು ಅದರ ಕುರಿತಾಗಿ ನಾವು ನೋಡಿಕೊಳ್ಳೋಣ ಯಾರು ಇವರು ಎರಡನೇ ವಚನವನ್ನ ಮತ್ತೊಮ್ಮೆ ಓದಿಕೊಳ್ಳೋಣ ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಎಂಡರ್ನಾಗಿ ಮಾಡಿಕೊಂಡರು ಇಲ್ಲಿ ನಾವು ದೇವ ಪುತ್ರರ ಕುರಿತಾಗಿ ಓದುತ್ತೇವೆ ಮತ್ತು ಮನುಷ್ಯ ಪುತ್ರಿಯರು ಅವರು ಆಕರ್ಷಣೀಯವಾಗಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅವರು ತಮಗೆ ಇಷ್ಟರಾದವರನ್ನ ಹೆಂಡಿರನ್ನಾಗಿ ಮಾಡಿಕೊಂಡರು

ದೇವದೂತರು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕನ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು ಎರಡನೇ ವಚನ ಒಂದನೇ ಎರಡನೇ ಒಂದನೇ ವಚನ ದೇವದೂತರು ಇನ್ನೊಂದು ದಿವಸ ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು

ತಮ್ಮ ದೊರೆತನವನ್ನು ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡೆಗಳನ್ನು ಹಾಕಿ ಮಹಾ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯ ಕತ್ತಲೆಯೊಳಗೆ ಇಟ್ಟಿದ್ದಾನೆ ಯಾ ಹಿಯರ್ ದೇರ್ ಇಸ್ ಎ ರೆಫರೆನ್ಸ್ अबाउट सम ಎಂಜels बिकॉज ಆಫ್ ದ ಕೈಂಡ್ ಆಫ್ sin ದೇ ಕಮಿಟೆಡ್ ದೇ ಆರ್ ಕೆಪ್ಟ್ ಅಂಡ್ ಇನ್ ಚೈನ್ റിಸರ್ವ್ಡ್ ಫಾರ್ ದ ಫೈನಲ್ ಜಡ್ಜ್ಮೆಂಟ್ ಇಲ್ಲಿ ಕೆಲವು ದೂತರ ಕುರಿತಾಗಿ ನಮಗೆ ವಿಷಯವು ಗೊತ್ತಾಗುತ್ತದೆ ಅದೇನೆಂದರೆ ಅವರು ಮಾಡಿದಂತಹ ಪಾಪದ ನಿಮಿತ್ತದಿಂದಾಗಿ ಅವರು ಕತ್ತಲೆಯಲ್ಲಿ ಬೇಡಿಗಳಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ನಿತ್ಯ ನ್ಯಾಯ ತೀರ್ಪಿನ ದಿನಗೋಸ್ಕರ ದೀಸ್ ಏಂಜಲ್ಸ್ ಇಂಟರ್ಮ್ಯಾರೀಡ್ ವಿತ್ ವುಮೆನ್ ಆನ್ ಅರ್ತ್ ಇನ್ ಎ ಫಾರ್ಮ್ ಆಫ್ ಡಿಸಾರ್ಡರ್ ಡಿಸರ್ ವಿಚ್ ಅಬಾಮಿನಬಲ್ ಟು ಗಾಡ್ ಆ ದಿನದಲ್ಲಿ ನೋಹನ ಕಾಲದಲ್ಲಿ ಅವರು ದೇವದೂತರು ಮನುಷ್ಯ ಪುತ್ರಿಯರನ್ನ ಮದುವೆ ಮಾಡಿಕೊಂಡರು ಇಂತಹ ಸಂಗಮವು ಅದು ದೇವರಿಗೆ ಅಸಹ್ಯವಾದ ಸಂಗಮವಾಗಿತ್ತು ಟುಡೇಸ್ಟಿ ಎಲ್ ಗಾಡ್ಸ್ ಕ್ರಿಯೇಟೆಡ್ ಆರ್ಡರ್ ಇಂದು ನಾವು ನೋಡುವಂತಹ ಸಲಿಂಗ ಕಾಮಕ್ಕೆ ಸಿಕ್ಕುತ್ತಿರುವಂತಹ ಪ್ರಿಯ ಮನ್ನಣೆ ಎಲ್ಜಿಬಿಟಿ ಕ್ಯೂ ಎಂಬಂತಹ ಈ ಕಮ್ಯುನಿಟಿಗಳು ಅವರು ಮಾಡುತ್ತಿರುವಂತಹ ಲೈಂಗಿಕ ಪಾಪ ಅದು ದೇವರಿಗೆ ಅಸಹ್ಯವಾದಂತಹ ಪಾಪವಾಗಿದೆ ಮ್ಯಾನ್ ಮ್ಯಾರಿಂಗ್ ಮ್ಯಾನ್ ವುಮೆನ್ ಮ್ಯಾರಿಂಗ್ ವುಮೆನ್ ಆಲ್ ದೀಸ್ ಈಸ್ ಗೋವಿಂಗ್ ಅಗ್ಯಾಸ್ಟ್ ದ ಆರ್ಡರ್ ಆಫ್ ಗಾಡ್ಸ್ ಕ್ರಿಯೇಷನ್ ಅಂಡ್ ಗಾಡ್ಸ್ ಜಡ್ಜ್ಮೆಂಟ್ ವಿಲ್ ಕಮ್ ಆಂಡ್ ದಮ್ ಗಂಡಸು ಗಂಡಸನ್ನೇ ಆಗುವುದು ಹೆಂಗಸು ಹೆಂಗಸನ್ನೇ ಮದುವೆ ಆಗುವುದು ಇನ್ನು ಅನೇಕ ಲೈಂಗಿಕ ಪಾಪಗಳು ಅದು ದೇವರ ನಿಯಮಕ್ಕೆ ವಿರುದ್ಧವಾಗಿದೆ ಮತ್ತು ಇಂತಹ ಪಾಪಗಳಿಗೆ ದೇವರು ತನ್ನ ಶಿಕ್ಷೆ ವಿಧಿಸುತ್ತಾನೆಡಿಂಗ್ ಟು ಆಫ್ ದಿಟೆಡ್ ಮತ್ತು ಇನ್ನೊಂದು ನಂಬಿಕೆ ಪ್ರಕಾರ ಈ ಬಿದ್ದು ಹೋದಂತಹ ತಳ್ಳಲ್ಪಟ್ಟಂತಹ ದೇವದೂತರು ಅವರು ಮನುಷ್ಯ ಪುತ್ರಿಯರನ್ನ ಮದುವೆ ಮಾಡಿಕೊಂಡು ಅವರಿಂದ ಮಕ್ಕಳನ್ನ ಪಡೆದರು ಅವರೇ ಮಹಾಶರೀರಿಗಳು ಮದುವೆ ಮಾಡಿದೆ ಎಂದು ಹೇಳುವುದಕ್ಕಿಂತ ಅವರೊಂದಿಗೆ ಸಂಗಮ ಮಾಡಿದೆ ಎಂದು ಹೇಳುವುದು ಒಳ್ಳೆಯದು ಜೂಡ್ ಬರ್ ಸೆವೆನ್ ಯೂದನ ಪತ್ರಿಕೆ ಏಳನೇ ವಚನವನ್ನು ನಾವು ಓದಿಕೊಳ್ಳೋಣ ಸ್ವಂ ಗೋಮಲ ಪಟ್ಟಣಗಳವರು ಅವುಗಳ ಸುತ್ತಮುತ್ತಲ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ Yes, there is a ಕನೆಕ್ಷನ್ We know what was the main sin of Sodom and Gomorrah. Immorality, there were other things also. But it says they did just like the angels. ಸೋದಂ ಗೊಮೋರ ಪಟ್ಟಣಗಳ ಪಾಪವು ಏನಾಗಿತ್ತು ಎಂಬುದಾಗಿ ನಮಗೆ ಗೊತ್ತೇ ಸಲಿಂಗ ಕಾಮ ಅದರೊಟ್ಟಿಗೆ ಇನ್ನೂ ಅನೇಕ ಘೋರ ಅವರು ಅವರು ಸಂಭವಿಸಿದರು ಸಹ ಪಾಪಗಳೇವದೂತರಂತೆ ನಡೆದುಕೊಂಡರು ಎಂದು ನೋಡುತ್ತೇವೆ ಸೊ ಕನೆಕ್ಷನ್ ಬಿಟ್ವೀನ್ ಆದ್ದರಿಂದ ಈ ದೇವದೂತರು ಮಾಡಿದಂತಹ ಲೈಂಗಿಕ ಪಾಪಕ್ಕೂ ಮತ್ತು ಸುಧಮ್ ಗೊಮೋರ ಜನರ ಪಾಪಕ್ಕೂ ಅಲ್ಲಿ ಹೋಲಿಕೆ ಅಥವಾ ಸಂಬಂಧವಿರುವುದನ್ನು ನಾವು ನೋಡ್ತೇವೆ ಬಟ್ ದಿಸ್ ವ್ಯೂ ದ ಏಂಜಲ್ಸ್ ದ ಸನ್ಸ್ ಆಫ್ ಗಾಡ್ ಒನ್ ಪ್ರಾಬ್ಲಮ್ ಆದರೆ ಈ ದೇವಪುತ್ರರು ಎಂಬುದಾಗಿ ಹೇಳುವಾಗ ಅವರು ದೇವದೂತರು ಎಂಬಂತಹ ಆ ವಾದಕ್ಕೆ ಒಂದು ಸಮಸ್ಯೆ ಇದೆ ವಾಟ್ ಇಸ್ ದ ಬೈಬಲ್ ಏಂಜಲ್ಸ್ ಡೋಂಟ್ ರೀಪ್ರೊಡ್ಯೂಸ್ ಮ್ಯಾನ್ ಮ್ಯಾನ್ಸ್ ಪಾಪ್ಯುಲೇಷನ್ ಸ್ಪ್ರೆಡ್ ಫ್ರಾಮ್ ಒನ್ ಮ್ಯಾನ್ ಅಂಡ್ ಒನ್ ವುಮೆನ್ ನಮಗೆ ಗೊತ್ತಿರೋ ಪ್ರಕಾರ ಸತ್ಯವೇದದ ಮಾಹಿತಿಯ ಅನುಸಾರವಾಗಿ ದೇವದೂತರು ಅವರು ಮಕ್ಕಳನ್ನ ಪಡೆಯಲು ಸಾಧ್ಯವಿಲ್ಲ ಮತ್ತು ದೇವರು ಮನುಷ್ಯರನ್ನ ಕೇವಲ ಇಬ್ಬರನ್ನ ಉಂಟು ಮಾಡಿದನು ಆದರೆ ದೇವದೂತರನ್ನ ಉಂಟು ಮಾಡುವಾಗ ಅವರ ಸಂಖ್ಯೆಯನ್ನ ಅಷ್ಟು ಎಂಬುದಾಗಿ ನಿರ್ದಿಷ್ಟವಾಗಿ ಅಷ್ಟೇ ಸಂಖ್ಯೆಯಲ್ಲಿ ಅವರನ್ನ ಉಂಟು ಮಾಡಿದ್ದಾನೆ ಆದ್ದರಿಂದ ಅವರು ಮಕ್ಕಳನ್ನ ಹೊಂದಲಿಕ್ಕಾಗಲಿ ಸಂತಾನ ಉತ್ಪತ್ತಿ ಮಾಡಲಿಕ್ಕಾಗಲಿ ಸಾಧ್ಯವಿಲ್ಲ ಮತ್ತಾಯ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತನೇ ವಚನವನ್ನು ನಾವು ನೋಡುವಾಗ ಪರಲೋಕದ ದೇವದೂತರ ಕುರಿತಾಗಿ ಯೇಸು ಸ್ವಾಮಿ ಏನು ಹೇಳಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಪುನೂರ್ತನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ ಮಾಡಿಕೊಳ್ಳುವುದೂ ಇಲ್ಲ ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ ದಟ್ ಗೆಟ್ ಟು ಹೆನ್ ವಿಲ್ ನಾಟ್ ಹಾವ್ ಮ್ಯಾರೇಜ್ ಇನ್ ಈ ಲೋಕದಲ್ಲಿ ಇರುವ ರೀತಿಯಲ್ಲಿ ಮದುವೆ ಮಾಡಿಕೊಳ್ಳುವುದಿಲ್ಲ ನಾವು ಪರಲೋಕಕ್ಕೆ ಹೋದ ಮೇಲೆ ಅಥವಾ ಪರಲೋಕವನ್ನು ಪ್ರವೇಶಿಸಿದ ಮೇಲೆ ನಾವೆಲ್ಲರೂ ದೇವರ ದೂತರಂತೆ ಇರುತ್ತೇವೆ ಯಾಕಂದ್ರೆ ಅಕಂದ್ರೆ ದೇವದೂತರರು ಆತ್ಮೀಕ ವ್ಯಕ್ತಿಗಳು we will not be angels but we will be like in reference to family life as we know today or marriage and children and all that ನಾವು ದೇವದೂತರಂತೆ ಇರುತ್ತೇವೆ ಅಂದ್ರೆ ಅರ್ಥ ಈ ಲೋಕದಲ್ಲಿ ನಾವಿರುವ ಪ್ರಕಾರ ಮдುವೇ ಮಾಡಿಕೊಂಡು ಸಂಸಾರವನ್ನು ನಡೆಸುವುದಾಗಲಿ ಮಕ್ಕಳನ್ನು ಹೊಂದುವುದಾಗಲಿ ಅಲ್ಲಿ ಇರುವುದಿಲ್ಲ ಬಟ್ ರಿಮೆಂಬರ್ ದರ್ಮ್ ಜೀಸಸ್ ಯೇಸು ಸ್ವಾಮಿ ಹೇಳುತ್ತಿರುವಂತಹ ಮಾತನ್ನ ನಾವು ಸ್ಪಷ್ಟವಾಗಿ ಗಮನಿಸುವುದಾದರೆ ಪರಲೋಕದಲ್ಲಿರುವ ದೇವದೂತರಂತೆ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳಿದ್ದಾನೆ ಬಟ್ ವಿ ಸಿ ಇನ್ ದ ಬೈಬಲ್ ಟೈಮ್ಸ್ ವೆನ್ ಏಂಜಲ್ಸ್ ಕೇಮ್ ಇನ್ ದ ಫಾರ್ಮ್ ಆಫ್ ಹ್ಯೂಮನ್ ಹ್ಯೂಮನ್ ಬೀಯಿಂಗ್ ಎಸ್ಪೆಷಲಿ ಇನ್ ಇನ್ಸಿಸ್ ಐನ್ when the 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 angels 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 came in the form of of man and 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 appeared to to Abraham, Abraham later two went Sodom ate what Abraham gave. All that we see, ಇನ್ did actions ಟು ಆಫ್ ಹ್ಯೂಮನ್ do. ಆದರೆ ಸತ್ಯವೇದದಲ್ಲಿ ನಾವು ಅನೇಕ ಕಡೆಗಳಲ್ಲಿ ನಾವು ನೋಡುವ ರೀತಿಯಲ್ಲಿ ಮುಖ್ಯವಾಗಿ ಆದಿಕಾಂಡ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ದೇವದೂತರು ಮನುಷ್ಯ ರೂಪದಲ್ಲಿ ಬರುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಅವರು ಮನುಷ್ಯ ರೂಪದಲ್ಲಿ ಅಬ್ರಹಾಮನಿಗೆ ಕಾಣಿಸಿಕೊಂಡರು ಅಬ್ರಹಾಮನು ಕೊಟ್ಟಂತಹ ಆಹಾರವನ್ನು ತಿಂದರು ಮತ್ತು ಸುಧೋಮ್ ಗೋಮರ ಪಟ್ಟಣಕ್ಕೆ ಅವರು ಹೋದರು ಎಂಬುದಾಗಿ ನಾವು ನೋಡುತ್ತೇವೆ ದೀಸ್ ನೋಡುತ್ತೇವೆಸ್ ಇಲ್ಲಿ ನಾವು ನೋಡುವಾಗ ದೇವದೂತರು ಅವರು ಭೂಮಿಗೆ ಮನುಷ್ಯ ರೂಪದಲ್ಲಿ ಬರುವಾಗ ಮನುಷ್ಯರ ರೀತಿಯಲ್ಲಿ ಅಂಗಾಂಗಗಳಿದ್ದವು ಅವರ ರೀತಿಯಲ್ಲಿ ಭಾವೋದ್ವೇಗಗಳು ಅವರಿಗಿದ್ದವು ಮಾನವನ ರೀತಿಯಲ್ಲಿ ಅವರು ವರ್ತಿಸಿದರು

ಇನ್ನೊಂದು ವಾದದ ಪ್ರಕಾರ ಇನ್ನೊಂದು ಭಿನ್ನ ಅಭಿಪ್ರಾಯದ ಪ್ರಕಾರ ಅಭಿಪ್ರಾಯ ದೇವಪುತ್ರರು ಅಂದರೆ ಅವರು ಸೇತನ ಸೇತನ ವಂಶದಿಂದ ಬಂದಂತವರು ಮತ್ತು ದುಷ್ಟರಾದಂತಹ ಜನರು ಲೋಕದಲ್ಲಿದ್ದಂತಹ ಮನುಷ್ಯರು ಅಂದರೆ ಅವರು ಕಾಯಿನನ ವಂಶದಿಂದ ಬಂದವರು ಎಂಬುದಾಗಿ ಹೇಳುತ್ತಾರೆ

ವಂಶದಿಂದ ಕಾಯಿನಿಂದ ಉತ್ಪತ್ತಿಯಾದಂತಹ ಹೆಣ್ಣು ಮಕ್ಕಳು ಎಂಬುದೇ ದಿಸ್ ವ್ಯೂ ಆಲ್ಸೋ ಈ ಅಭಿಪ್ರಾಯವು ಕೂಡ ಸಮಸ್ಯೆಯಿಂದ ಕೂಡಿದೆ ನಾವು ನಾಟ್ ಆಲ್ ಗಾಡ್ಲಿ ದೆನ್ ವೈ ಟ್ರೋನ್ ಸೇತನ ವಂಶಾವಳಿಯ ಕುರಿತಾಗಿ ನಾವು ನೋಡುವಾಗ ಸೇತನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ದೇವ ಭಕ್ತರಾಗಿರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಯಾಕಂದ್ರೆ ಅವರಲ್ಲಿಯೂ ಕೆಲವರನ್ನ ದೇವರು ನಾಶ ಮಾಡಿದನು ಎಂಬುದಾಗಿ ನೋಡುತ್ತೇವೆ ಕೆಲವರಲ್ಲ ಜಲಪ್ರಳಯದಲ್ಲಿ ಆ ವಂಶ ಎಲ್ಲ ಸತ್ತು ಹೋಯಿತು ಜಲಪ್ರಳಯದಲ್ಲಿ ಅವರೆಲ್ಲ ಸತ್ತು ಹೋದರು ಕಾಯಿ ನನ್ನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ದುಷ್ಟರಾಗಿದ್ದರೋ ಎಲ್ಲರೂ ದುಷ್ಟರೋ ಎಂಬುದಾಗಿಯೂ ಸಹ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಸೇತನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ದೇವ ಭಕ್ತರಾಗಿ ಇರಲಿಲ್ಲ ಯಾಕಂದ್ರೆ ನಂತರ ದೇವರವರೆಲ್ಲರೂ ಜಲಪ್ರಳಯದಿಂದ ನಾಶ ಮಾಡಿದನು ಎಂದು ಅದು ಸೇತ ಮತ್ತು ಕಾಯಿನನ ವಂಶದಿಂದ ಬಂದಿರುವವರಾದರೆ ಈ ಮಹಾಶರೀರಿಗಳು ಅಥವಾ ಮಹಾಪುರುಷರು ಎಂಬುದಾಗಿ ಹೇಳುವಾಗ ಅಷ್ಟು ಮಹಾಶರೀರಿಗಳು ಅವರಿಂದ ಹೇಗೆ ಬರಲು ಸಾಧ್ಯ ಎಂಬ ಪ್ರಶ್ನೆಯೂ ಮೂಡುತ್ತದೆ God has not revealed it very clearly and we should not be dogmatic about it. ದೇವರು ಈ ವಿಷಯವನ್ನು ನಮ್ಮ ನಮಗೆ ಸ್ಪಷ್ಟವಾಗಿ ಆತನು ಪ್ರಕಟಪಡಿಸಿಲ್ಲ ಅದರ ಕುರಿತಾಗಿ ನಾವು ಹೆಚ್ಚು ಚಿಂತೆ ಪಡುವ ಅಗತ್ಯತೆಯೂ ಇಲ್ಲ ಬಟ್ ದೈನ್ ಇವೆಂಟ್ ದಿ ಮೈನ್ ಥಿಂಗ್ ಈಸ್ ದೇ ವರ್ ಓವರ್ ಸ್ಟೆಪಿಂಗ್ ದ ಬೌಂಡ್ರಿ ಕೆಪ್ ಬೈ ಗಾಡ್ ಆದರೆ ಇಲ್ಲಿ ಮುಖ್ಯವಾದ ವಾಟ್ ಇಸ್ ಇಟ್ ಅಂಕಲ್ ಯುವರ್ ವಾಯ್ಸ್ ಬ್ರೋಕಪ್ ದೇ ವರ್ ದ ಮ್ಯಾನ್ ಇಸ್ ಓವರ್ ಸ್ಟೆಪಿಂಗ್ ಗೋಯಿಂಗ್ ಬಿಯಾಂಡ್ ದ ಕಂಟ್ರೋಲ್ ದಟ್ ಗಾಡ್ ಪುಟ್ ಆಫ್ ಮ್ಯಾನ್ ಅಂಡ್ ವುಮೆನ್ ಅಂಡ್ ಗಾಡ್ಲಿ ಅಂಡ್ ಅನ್ ಗಾಡ್ಲಿ ಇಟ್ ವಾಸ್ ಮರ್ಜಿಂಗ್ ಇಲ್ಲಿ ನಾವು ನೋಡಬೇಕಾದಂತಹ ಮುಖ್ಯವಾದಂತಹ ಘಟನೆ ಅಥವಾ ಸಂಗತಿ ಏನೆಂದರೆ ದೇವಜನರು ಮತ್ತು ದುಷ್ಟ ಜನರು ಅವರೆಲ್ಲರೂ ಎಲ್ಲೆ ಮೀರಿ ತಮ್ಮ ಪರಿಮಿತಿಯನ್ನ ಮೀರಿ ಅವರು ಪಾಪ ಮಾಡಿದರು ನಾವು ನೋಡುವಾಗ ಅತ್ಯಂತ ಪ್ರಖ್ಯಾತರಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಜನರು ತಾವು ಸಂತಾನೋತ್ಪತ್ತಿ ಮಾಡಲಿಕ್ಕಾಗಿ ಮತ್ತು ತಾವು ಯಶಸ್ಸನ್ನ ಗಳಿಸಲಿಕ್ಕಾಗಿ ಹೋರಾಡುವುದನ್ನು ನಾವು ನೋಡುತ್ತಿದ್ದೇವೆ ಇನ್ನೊಂದು ಅಭಿಪ್ರಾಯ ಇನ್ನೊಂದು ದೃಷ್ಟಿಕೋನ ಈ ರೀತಿ ಇದೆ ಅದೇನೆಂದರೆ ಆ ದಿನದಲ್ಲಿ ಅಧಿಕಾರವನ್ನು ನಡೆಸುತ್ತಿದ್ದಂತಹ ರಾಜ್ಯಭಾರ ನಡೆಸುತ್ತಿದ್ದಂತಹ ಅನೇಕ ಜನರ ಜನರು ಇವರಿರಬಹುದು ಮಹಾಶರೀರಿಗಳು ಎಂಬುದಾಗಿ ಹೇಳುತ್ತಾರೆ ಯಾಕಂದ್ರೆ ಅವರು ದೇವ ಬಿದ್ದು ಹೋದಂತಹ ದೇವದೂತರಿಂದ ಅವರು ಹಿಡಿಯಲ್ಪಟ್ಟಿದ್ದರು ಅಥವಾ ದೇವ್ವಗಳಿಂದ ಹಿಡಿಯಲ್ಪಟ್ಟಿದ್ದರು ಎಂಬುದಾಗಿ ಹೇಳುತ್ತಾರೆ ಇಟ್ ಮೇ ಬಿ ದ ಫಾಲನ್ ಲೆಫ್ಟ್ ಅಂಡ್ ಅಂಡ್ ಬಾಡಿಸ್ ಆಫ್ ಪೀಪಲ್ ಬಹುಶಃ ಭೂಲೋಕದಲ್ಲಿದ್ದಂತಹ ಆ ಮಹಾ ಪರಾಕ್ರಮಶಾಲಿಗಳು ಮತ್ತು ದೊಡ್ಡದಾದಂತಹ ಶರೀರವನ್ನ ಹೊಂದಿದಂತಹ ಮನುಷ್ಯರನ್ನ ಈ ಬಿದ್ದು ಹೋದಂತಹ ದೇವದೂತರು ಅವರು ಹಿಡಿದಿರಬಹುದು ದೇವಗಳ ರೀತಿಯಲ್ಲಿ ಹೊಕ್ಕಿಕೊಂಡಿರಬಹುದು ಎಂಬುದಾಗಿ ಅನೇಕರು ನಂಬುತ್ತಾರೆ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕೆಲವು ರಾಜರನ್ನ ನಾವು ನೋಡುವಾಗ ಅವರು ದುಷ್ಟರಾಗಿದ್ದರು ಮತ್ತು ಅವರ ಶಕ್ತಿ ಅದು ಸೈತಾನ್ ನ ಶಕ್ತಿಯಿಂದ ಕೂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ ದೇವಗಳ ಶಕ್ತಿಯಿಂದ ಇನ್ ಮೆನಿ ಆಫ್ ದ ಪೇಗನ್ ಕಲ್ಚರ್ ದೇರ್ ಈಸ್ ಸ್ಟೋರೀಸ್ ಮೆಥಾಲಜೀಸ್ ಅಬೌಟ್ ಗಾಡ್ಸ್ ಇನ್ಹ್ಯಾಬಿಟಿಂಗ್ ವಿತ್ ಪೀಪಲ್ ಅಂಡ್ ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್ ನಮ್ಮ ಸುತ್ತಲಿರುವಂತಹ ಅನೇಕ ಸಂಸ್ಕೃತಿಗಳಲ್ಲಿ ನಾವು ನೋಡುವಾಗ ಅವರ ಆ ಪುರಾಣಗಳಲ್ಲಿ ಅನೇಕ ಮನುಷ್ಯರನ್ನ ಅವರ ದೇವರುಗಳು ಹೊಕ್ಕಿದವು ಎಂಬುದಾಗಿ ನಾವು ನೋಡುವುದನ್ನು ನಾವು ನೋಡುತ್ತೇವೆ ಇನ್ i'm putting small letter G, okay, gods and people cohabiting, produce, these are all mythological, so these traditions were also there. ನಮ್ಮ ದೇಶದಲ್ಲಿರುವಂತಹ ಧರ್ಮ ಧಾರ್ಮಿಕ ಪುರಾಣಗಳಲ್ಲಿಯೂ ಸಹ ಮನುಷ್ಯರು ಮತ್ತು ದೇವರುಗಳು ಮದುವೆ ಮಾಡಿಕೊಂಡದ್ದರ ಕುರಿತಾಗಿಯೂ ಅನೇಕ ಉಲ್ಲೇಖಗಳನ್ನು ನಾವು ನೋಡುತ್ತೇವೆ ಅವರ ಗ್ರಂಥಗಳಲ್ಲಿ ಸೊ ವಿಚ್ ವೆದರ್ ಇಟ್ ಈಸ್ ಏಂಜಲ್ಸ್ ವೆದರ್ ಇಟ್ ಈಸ್ ದ ಲೈನ್ ಆಫ್ ಸೇತ್ ಅಂಡ್ ಕೇನ್ ವಿಚ್ ಆರ್ ಡಿಫಿಕಲ್ಟೀಸ್ ಬಟ್ ಸೊ ಬೆಸ್ಟ್ ಥಿಂಗ್ ಟು ಡೂ ಇಸ್ ಲೀವ್ ಇಟ್ ಫಾರ್ ಗಾಡ್ ಬಟ್ ವಿ ನೋ ದೇರ್ ಇಸ್ ಅ ಮಿಕ್ಸಿಂಗ್ ಆಫ್ ಗುಡ್ ಅಂಡ್ ಈವಲ್ ಈ ಮೂರು ಅಭಿಪ್ರಾಯಗಳಲ್ಲಿಯೂ ಸಮಸ್ಯೆಗಳು ಇರುವುದನ್ನು ನಾವು ನೋಡುತ್ತೇವೆ ಒಂದು ವೇಳೆ ದೇವದೂತರೇ ಇರಬಹುದು ಅಥವಾ ಸೇತನ ಕಾಯಿ ವಂಶವೇ ಇರಬಹುದು ಇದ್ಯಾವುದು ಇದ್ದರೂ ಸಹ ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಬದಲಾಗಿ ಅದರಿಂದ ದೊರೆಯುವಂತಹ ನೀತಿ ಪಾಠವನ್ನು ನಾವು ಕಲಿತುಕೊಳ್ಳಬೇಕು ಅದೇನೆಂದರೆ ಈ ಲೋಕದಲ್ಲಿ ಭ್ರಷ್ಟತೆಯು ಹೆಚ್ಚಾಯಿತು ಜನರು ಭ್ರಷ್ಟರು ಮತ್ತು ದೇವ ಜನರು ಇಬ್ಬರು ಜೊತೆ ಬೆರೆತರು ಎಂಬುದಾಗಿ ನಾವು ನೋಡುತ್ತೇವೆ ಅದರಿಂದ ಇನ್ನು ಹೆಚ್ಚು ಪಾಪವು ಉಂಟಾಯಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಷ್ಟೇ a ಗಾಡ್ಲಿ ಅಂಡ್ ಮರ್ಜಿಂಗ್ today, ಗಾಡ್ we look ಅ believer's ಲೈಫ್ ಈವನ್ ಟುಡೇ ಲುಕ್ that, ಲೈಫ್ ಸಿ ದಟ್ of ಆಫ್ ಕಾಲ್ ಫಾರ್ separation. ವಿ don't ಸಿ that. ದೇವ ಜನರು ಮತ್ತು ದುಷ್ಟ ಜನರು ಒಂದಾಗುವುದು ಅಥವಾ ಜೊತೆಯಾಗಿ ಬೆರೆಯುವುದು ಅದು ದೇವರಿಗೆ ಅಸಹ್ಯಕರವಾದಂತಹ ಸಂಗತಿಯಾಗಿದೆ ಇಂದು ಸಹ ನಾವು ನೋಡುವಾಗ ಅನೇಕ ವಿಶ್ವಾಸಿಗಳು ಈ ಲೋಕದ ಜನರೊಟ್ಟಿಗೆ ಬೆರೆಯುತ್ತಾರೆ ಮತ್ತು ಅದನ್ನ ಕಡೆಗಣಿಸಿ ಅದು ಗಂಭೀರ ಅದನ್ನು ಗಂಭೀರವಾಗಿ ಪರಿಗಣಿಸದೆ ಅಲ್ಪವೆಂದು ಭಾವಿಸುತ್ತಾರೆ ಯು ಯು ಆಫ್ ಬ್ರದರ್ ಟು ಇಂದು ನಾವು ಯಾವುದೇ ಮದುವೆಗಾಗಲಿ ಅಥವಾ ಭೂಸ್ಥಾಪನಾ ಕಾರ್ಯಕ್ಕಾಗಲಿ ಹೋಗುವಾಗ ಅಲ್ಲಿ ನಾವು ಈ ಒಂದು ಪ್ರತ್ಯೇಕತೆ ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ ವಿಶ್ವಾಸಿಗಳು ಸಹ ಮತ್ತು ಸಹೋದರ ಸಭೆಯ ವಿಶ್ವಾಸಿಗಳು ಸಹ ಈ ಲೋಕದೊಟ್ಟಿಗೆ ಈ ಲೋಕದ ಜನರೊಟ್ಟಿಗೆ ಬೆರೆತಿರುವುದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಕಾಣಬಹುದು

ಮಾನವನ ದುಷ್ಟತನವುದು ಎಷ್ಟು ಹೆಚ್ಚಾಗಿತ್ತು ಅಂದರೆ ಕೇವಲ ಆತನ ಕಾರ್ಯಗಳು ಮಾತ್ರ ಕೆಟ್ಟದಾಗಿರಲಿಲ್ಲ ಆತನ ಮನಸ್ಸಿನ ಆಲೋಚನೆಗಳೂ ಕೂಡ ಕೆಟ್ಟವುಗಳಾಗಿದ್ದವು ಮತ್ತು ದೇವರನ್ನ ಉಂಟು ಮಾಡಿದಕ್ಕಾಗಿ ದೇವರು ಪಶ್ಚಾತ್ತಾಪ ಪಟ್ಟನು ದೇವರು ಮನುಷ್ಯರನ್ನುಂಟು ಮಾಡಿದಕ್ಕೆ ಸಾರಿ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ದೇವರು ಪಶ್ಚಾತ್ತಾಪ ಪಟ್ಟನು

ಮ್ಯಾನ್ ಸಿನ್ ಹಸ್ ಅಫೆಕ್ಟೆಡ್ ದ ನೇಚರ್ ಈವನ್ ಅದರ್ ಕ್ರೀಚರ್ಸ್ ಹೂ ಹಾವ್ ನಾಟ್ ಸೀನ್ ಲೈಕ್ ಮ್ಯಾನ್ ಬಟ್ ಇನ್ ಹಫೆಕ್ಟೆಡ್ ದೋಲ್ ಕ್ರಿಯೇಷನ್ ಹೋಲ್ ವರ್ಲ್ಡ್ ಮಾನವನ ಪಾಪವು ಅದು ಇಡೀ ಲೋಕಕ್ಕೆ ಪರಿಣಾಮ ಬೀರಿರುವುದನ್ನು ನಾವು ನೋಡುತ್ತೇವೆ ಈ ಪ್ರಕೃತಿಗೂ ಸಹ ಮಾನವನ ರೀತಿಯಲ್ಲಿ ಪಾಪ ಮಾಡದಂತಹ ಪ್ರಾಣಿಗಳಿಗೂ ಸಹ ಅದು ಪರಿಣಾಮ ಬೀರಿರುವುದನ್ನು ನಾವು ನೋಡುತ್ತೇವೆ ಬಟ್ ಇನ್ ದಿಡ್ಸ್ಟ್ ಆಫ್ ದಿಸ್ ವಿ ರೀಡ್ ಅಬೌಟ್ ನೋವಾ ನೋವಾ ಫೌಂಡ್ ಗ್ರೇ ಫೈಬರ್ ಇನ್ ದಿ ಐಸ್ ಆಫ್ ದ ಲಾರ್ಡ್ ಆದರೆ ಇದರ ಮಧ್ಯದಲ್ಲಿ ನೋಹನ ಕುರಿತಾಗಿ ನಾವು ನೋಡುತ್ತೇವೆ ಆದರೆ ನೋಹನಿಗೆ ದೇವರ ದಯವು ದೊರಕಿತು ಸೈಮ್ ಲೈಕ್ ಈ ನಾಕ್ ಲಿವಿಂಗ್ ಇನ್ ದ ಆಂಟಿ ಡ್ಯೂಲೂನೋ ಪ್ರಳಯಕ್ಕೆ ಮುಂಜಿನ ಕಾಲ ಪುರಾತನ ಲೋಗ ಅಂದಕ್ಕೆ ಹೆಸರು ಇನ್ ದಾಟ್ ಟೈಮ್ ಆಲ್ಸೋ ಹೌ ವಸ್ ಇಟ್ ಪಾಸಿಬಲ್ ಫಾರ್ ಈ ನಾಕ್ ಟು ವಾಕ್ ವಿತ್ ಗಾಡ್ ಇನ್ ಅನ್ಗಾಡ್ಲಿ ವರ್ಲ್ಡ್ ಅದಕ್ಕಿಂತ ಮುಂಚೆಯೂ ನಾವು ಹನೋಕನ ಕುರಿತಾಗಿ ನಾವು ನೋಡುತ್ತೇವೆ ಜಲಪ್ರಳಯಕ್ಕೆ ಮುಂಚೆ ವಾಸಿಸಿದಂತಹ ಆ ಪುರಾತನ ಲೋಕದಲ್ಲಿ ಆ ದುಷ್ಟತನದ ಮಧ್ಯದಲ್ಲಿಯೇ ದೇವರೊಟ್ಟಿಗೆ ಭಯಭಕ್ತಿ ಇಲ್ಲದೆ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೆದ ವ್ಯಕ್ತಿಯನ್ನ ನಾವು ನೋಡುತ್ತೇವೆ ಹನೋಕನನ್ನೋಕ್ ಒಂಬತ್ತನೇ ವಚನಕ್ಕೆ ಬರುವಾಗ ನೋಹನು ಸಹ ನೀತಿವಂತನಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ಓದುತ್ತೇವೆ

ಅದು ನನಗೆ ನಿಮಗೆ ಪ್ರೋತ್ಸಾಹದಾಯಕವಾಗಿರಬಹುದು ಆಗಿರಬೇಕು ಯಾಕಂದರೆ ನಾವು ಜೀವಿಸುತ್ತಿರುವಂತಹ ಇಂಥ ದುಷ್ಟತನದಿಂದ ಕೂಡಿದ ಜೀವಿತದಲ್ಲಿಯೂ ಸಹ ಜೀವನದಲ್ಲಿಯೂ ಸಹ ನೋಹನ ರೀತಿಯಲ್ಲಿ ಹನೋಕನ ರೀತಿಯಲ್ಲಿ ನಾನು ನೀವು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಜೀವಿಸುವ ಸಾಧ್ಯತೆ ಇದೆ ವಿತ್ ಗಾಡ್ ಯು ಕ್ಯಾನ್ ವಾಕ್ ಇನ್ ಎನಿ ಪ್ಲೇಸ್ ಎನಿ ಸಿಟುವೇಶನ್ ಯು ಕ್ಯಾನ್ ವಾಕ್ ವಿತ್ ಗಾಡ್ ಇಫ್ ಯು ಅಂಡ್ ವಾಕ್ ವಿತ್ ಗಾಡ್ ನೀವು ದೇವರಿಗೆ ವಿಧೇಯರಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಾಗ ಎಂತಹ ಪರಿಸ್ಥಿತಿಯೇ ಇರಲಿ ಎಂತಹ ಕಷ್ಟಕರಕರವಾದಂತಹ ಸಮಸ್ಯೆಯೇ ಬರಲಿ ನೀನು ನಾವು ದೇವರೊಟ್ಟಿಗೆ ಧೈರ್ಯದಿಂದ ನಡೆಯಲಿಕ್ಕೆ ಸಾಧ್ಯವಿದೆ ಐ ಥಿಂಕ್ ದ ಡೇಸ್ ವಿ ಆರ್ ಲಿವಿಂಗ್ ಮೇ ಬಿ ವರ್ಸ್ ದನ್ ದ ಡೇಸ್ ಆಫ್ ನೋವಾ ಇಫ್ ಯು ಲುಕ್ ಅಟ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ನನ್ನ ಅಭಿಪ್ರಾಯವೇನೆಂದರೆ ನೋಹನ ದಿನಗಳಿಗಿಂತ ದುಷ್ಟತನದಿಂದ ಕೂಡಿದ ದಿನದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂಬುದಾಗಿ ನನಗೆ ಅನ್ನಿಸುತ್ತದೆ ಯಾಕಂದರೆ ನಮ್ಮ ಸುತ್ತಲಿನ ಪರಿಸ್ಥಿತಿ ಆಗಿದೆ ಡೌನ್ ಫ್ರಮ್ ದ ಟ್ರೀ ಸೈಮ್ ವೇ ವೆನ್ ಸಿನ್ ಗಾಡ್ಸ್ ಜಡ್ಜ್ಮೆಂಟ್ ಪಾಪವು ತುಂಬಾ ಬೆಳೆದಾಗ ಪಾಪದ ಕೊಡವು ತುಂಬಿದಾಗ ಯಾವ ರೀತಿ ಹಣ್ಣು ಅದು ಕಾಯಾಗಿದ್ದು ಹಣ್ಣಾಗುವವರೆಗೂ ಅದು ಬೀಳುವುದಿಲ್ಲವೋ ಅದೇ ರೀತಿಯಲ್ಲಿ ದೇವರು ಸಹ ಪಾಪವು ತುಂಬಲಿ ಎಂಬುದಾಗಿ ಕಾಯುತ್ತಿದ್ದಾನೆ ನಂತರ ಅದ ನ್ಯಾಯ ತೀರ್ಪು ಬರುತ್ತದೆ ಇನ್ಸಿಡೆಂಟ್ ಆಫ್ ನೋವಾ ಯೂನಿವರ್ಸಲ್ ಫ್ಲಡ್ ಆದರೆ ಅಂತಹ ದುಷ್ಟತನದ ಮಧ್ಯದಲ್ಲಿಯೂ ನೋಹನೆ ಬಂದ ವ್ಯಕ್ತಿಯು ಆತನ ನೀತಿವಂತನಾಗಿ ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಮತ್ತು ಆತನ ಕುಟುಂಬಕ್ಕೆ ಯಾವ ಸಂಗತಿಗಳು ಸಂಭವಿಸಿದವು ಎಂಬುದಾಗಿ ನಾವು ಮುಂದೆ ನೋಡುತ್ತೇವೆ ದೇವರು ನಾವು ಈಗ ಅಧ್ಯಯನ ಮಾಡಿದಂತಹ ಈ ವಾಕ್ಯ ಭಾಗವನ್ನ ಆಶೀರ್ವದಿಸಿ ಇದರಲ್ಲಿ ಅಡಗಿರುವಂತಹ ಸತ್ಯಾಂಶವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ನಮಗೆ ಮಾಡಲಿ ಅದೇನೆಂದರೆ

ನೀವು ಪ್ರಾರ್ಥಿಸಿರಿ ಯಾಕಂದ್ರೆ ನಾವು ದೇವರ ವಾಕ್ಯವನ್ನ ಹಂಚಿಕೊಳ್ಳುವಾಗ ಅದು ಜನ ಕೇಳುವಂತಹ ಜನರಿಗೆ ಅದು ಆಶೀರ್ವಾದದಾಯಕವಾಗಿರಬೇಕು ಆದ್ದರಿಂದ ನೀವು ಅದಕ್ಕಾಗಿ ಪ್ರಾರ್ಥಿಸಿರಿ ಮತ್ತು ತಪ್ಪದೆ ಮುಂದಿನ ವಾರವೂ ಸಹ ಕೂಡಿ ಬರೀರಿ ಬನ್ನಿರಿ